ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ವಿಧಾನಸಭಾ ಚುನಾವಣೆ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಸಚಿವ ಟಿಬಿ ಜಯಚಂದ್ರ ಅವರ ರಾಜಕೀಯ ಭವಿಷ್ಯ ನಿರ್ಧಾರವಾಗಲಿದೆ. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಸಚಿವ ಟಿಬಿ ಜಯಚಂದ್ರ ಸೇರಿ ಜಿಲ್ಲೆಯ 11 ವಿಧಾನಸಭಾ ಕ್ಷೇತ್ರಗಳ 141 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನು ಮತದಾರರು ಶನಿವಾರ ನಿರ್ಧಾರ ಮಾಡಲಿದ್ದಾರೆ. ಶನಿವಾರ ಬೆಳಗ್ಗೆ 7 ರಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಕೊರಟಗೆರೆ ಕ್ಷೇತ್ರದಲ್ಲಿ ಕಳೆದ ಬಾರಿ ಸೋತು ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾದರು ಎನ್ನಲಾಗಿದ್ದ ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್ ಅವರು ಈ ಬಾರಿ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ. ಶಾಸಕ ಸುಧಾಕರ್ ಲಾಲ್ ಮರು ಆಯ್ಕೆ ಬಯಸಿ ಸ್ಪರ್ಧಿಸಲಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ವೈಎಚುಚ್ಚಯ್ಯ ಬಿಜೆಪಿ ಅಭ್ಯರ್ಥಿಯಾಗಿ ವಿಧಾನಸಭೆ ಪ್ರವೇಶಿಸುವ ಉತ್ಸಾಹದಲ್ಲಿದ್ದಾರೆ. ಸಚಿವ ಟಿಬಿ ಜಯಚಂದ್ರ ಮತ್ತೊಂದು ಗೆಲುವಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿರಾದಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. ಮಾಜಿ ಸಚಿವ ಬಿ ಸತ್ಯನಾರಾಯಣ್ ಜೆಡಿಎಸ್ನಿಂದ ಸಚಿವರಿಗೆ ಎದುರಾಳಿಯಾಗಿದ್ದಾರೆ. ಬಿಜೆಪಿಯ ಎಸ್ ಆರ್ ಗೌಡ ಸ್ಪರ್ಧಿಯಾಗಿದ್ದಾರೆ. ಕುಣಿಗಲ್ನಲ್ಲಿ ಮಾಜಿ ಸಚಿವ ಡಿ ನಾಗರಾಜಯ್ಯ ಜೆಡಿಎಸ್ನಿಂದ ಮರು ಆಯ್ಕೆ ಬಯಸಿದ್ದಾರೆ. ಡಾ ರಂಗನಾಥ್ ಕಾಂಗ್ರೆಸ್ ಟಿಕೆಟ್ ಪಡೆದು ಪ್ರಬಲ ಪೈಪೋಟಿ ನೀಡಿದ್ದಾರೆ. ಈ ಬಾರಿ ಗೆಲ್ಲಲೇಬೇಕು ಎಂಬ ಹುರುಪಿನಲ್ಲಿ ಬಿಜೆಪಿಯ ಅಭ್ಯರ್ಥಿ ಡಿ ಕೃಷ್ಣಕುಮಾರ್ ಸ್ಪರ್ಧಿಯಲ್ಲಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಬಿಜೆಪಿಯ ಸುರೇಶ್ ಗೌಡರು ಹ್ಯಾಟ್ರಿಕ್ ಗೆಲುವಿನ ಪ್ರಯತ್ನದಲ್ಲಿದ್ದಾರೆ. ಜೆಡಿಎಸ್ನ ಗೌರಿಶಂಕರ್ ಅವರು ಸುರೇಶ್ ಗೌಡರಿಗೆ ಪ್ರಬಲ ಪೈಪೋಟಿ ನೀಡುತ್ತಿದ್ದಾರೆ. ರಾಯಸಂದ್ರ ರವಿಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಿಧಾನಸಭೆ ಪ್ರವೇಶದ ಕನಸಿನಲ್ಲಿದ್ದಾರೆ. ಕಳೆದ ಬಾರಿ ತಮ್ಮ ಮಗ ವೆಂಕಟೇಶ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಿದ ವೆಂಕಟರಮಣಪ್ಪ ಈ ಬಾರಿ ತಾವೇ ಅದೃಷ್ಟ ಪರೀಕ್ಷೆಗೆ ಹೊರಟಿದ್ದಾರೆ. ಜೆಡಿಎಸ್ನ ತಿಮ್ಮರಾಯಪ್ಪ ಮತ್ತೊಂದು ಆಯ್ಕೆ ಬಯಸಿ ಗೆಲುವಿನ ಹೋರಾಟದಲ್ಲಿದ್ದಾರೆ. ಕ್ರೆಡೆಲ್ ನಿರ್ದೇಶಕರಾದ ಸ್ವಯಂ ನಿವೃತ್ತಿ ಪಡೆದ ಬಲರಾಮ್ ಬಿಜೆಪಿ ಟಿಕೆಟ್ ಪಡೆದು ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಎದುರಾಗಿದ್ದಾರೆ. ಮಧುಗಿರಿಯಲ್ಲಿ ಕಾಂಗ್ರೆಸ್ನ ಕೆಎನ್ ರಾಜಣ್ಣ ಇನ್ನೊಂದು ಆಯ್ಕೆ ಬಯಸಿ ಚುನಾವಣೆ ಎದುರಿಸುತ್ತಿದ್ದಾರೆ. ಕಳೆದ ಬಾರಿ ಪರಭಾವಗೊಂಡ ಎಂವಿ ವೀರಭದ್ರಯ್ಯ ಜೆಡಿಎಸ್ ಅಭ್ಯರ್ಥಿಯಾಗಿ ಎದುರಾಳಿಯಾಗಿದ್ದಾರೆ. ಬಿಜೆಪಿಯ ರಮೇಶ್ ರೆಡ್ಡಿ ಸ್ಪರ್ಧೆಯಲ್ಲಿದ್ದಾರೆ. ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಸತತ 4ನೇ ಬಾರಿ ವಿಧಾನಸಭೆ ಪ್ರವೇಶದ ಹುಮ್ಮಸ್ಸಿನಿಂದ ಜೆಡಿಎಸ್ ಹುರಿಯಾಳಾಗಿದ್ದಾರೆ. ಬಿಜೆಪಿಯಿಂದ ಬಿಟ್ಟಸ್ವಾಮಿ, ಕಾಂಗ್ರೆಸ್ನಿಂದ ಕೆ ಕುಮಾರ್ ಎದುರಾಳಿಯಾಗಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ದಿಲೀಪ್ ಕುಮಾರ್ ಕಣದಲ್ಲಿ ಗಮನ ಸೆಳೆದಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಹಾಲಿ ಶಾಸಕ ಜೆಡಿಎಸ್ನ ಸುರೇಶ್ ಬಾಬು ಅವರಿಗೆ ಮಾಜಿ ಶಾಸಕ ಬಿಜೆಪಿಯ ಜೆಸಿ ಮಾಧುಸ್ವಾಮಿ, ಸಚಿವ ಜಯಚಂದ್ರ ಪುತ್ರ ಕಾಂಗ್ರೆಸ್ನ ಸಂತೋಷ್ ಜಯಚಂದ್ರ ಸ್ಪರ್ಧೆಯಲ್ಲಿದ್ದಾರೆ. ತಿಪಟೂರಿನಲ್ಲಿ ಶಾಸಕ ಕ್ಷಡಾಕ್ಷರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇನ್ನೊಂದು ಆಯ್ಕೆ ಬಯಸಿ ಹೋರಾಟದಲ್ಲಿದ್ದಾರೆ. ಬಿಜೆಪಿಯಿಂದ ಬಿಸಿ ನಾಗೇಶ್, ಜೆಡಿಎಸ್ನಿಂದ ಲೋಕೇಶ್ವರ್ ಸ್ಪರ್ಧಿಸಿದ್ದಾರೆ. ಪ್ರಚಾರದ ಮೂಲಕ ಗಮನ ಸೆಳೆದಿರುವ ಪಕ್ಷೇತರರಾದ ಜಿ ನಾರಾಯಣಸ್ವಾಮಿ, ಕೆಟಿ ಶಾಂತಕುಮಾರ್, ಎಂ ಮೈಲಾರಿ ಕಣದಲ್ಲಿದ್ದಾರೆ. ತುಮಕೂರು ನಗರ ಕ್ಷೇತ್ರದ ಶಾಸಕ ಕಾಂಗ್ರೆಸ್ನ ಡಾ ರಫೀಕ್ ಅಹಮದ್, ಬಿಜೆಪಿಯಿಂದ ಜಿಬಿ ಜ್ಯೋತಿ ಗಣೇಶ್, ಜೆಡಿಎಸ್ನ ಗೋವಿಂದರಾಜು ಎದುರಾಳಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಚುನಾವಣೆಯನ್ನ ಮುಕ್ತ ಮತ್ತು ಶಾಂತಿಯುತವಾಗಿ ನಡೆಸಲು ಪ್ರತಿ ಮತಗಟ್ಟೆಗಳಿಗೆ ತಲಾ 5 ಜನರಂತೆ ಸುಮಾರು 14,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಚುನಾವಣೆ ಸಂಬಂಧಿಸಿದಂತೆ ಸಿಬ್ಬಂದಿಗಳನ್ನ ಕರೆದೊಯ್ಯಲು ಎಲ್ಲಾ 11 ವಿಧಾನಸಭಾ ಕ್ಷೇತ್ರಗಳಿಗೆ 433 ಬಸ್, 120 ಮಿನಿ ಬಸ್, 68 ಜೀಪ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಬಂದೋಬಸ್ತ್ಗೆ 11 ಡಿವೈಎಸ್ಪಿ, 30 ಇನ್ಸ್ಪೆಕ್ಟರ್, 46 ಸಬ್ ಇನ್ಸ್ಪೆಕ್ಟರ್, 213 ಎಎಸ್ಐ, 556 ಹೆಡ್ ಕಾನ್ಸ್ಟೇಬಲ್, 978 ಗೃಹ ರಕ್ಷಕ ಸಿಬ್ಬಂದಿ, 27 ಕೆಎಸ್ಆರ್ಪಿ ತುಕಡಿ, 11 ಗೌತಮಿ ಪುತ್ರ, 11 ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಿಯೋಜಿಸಲಾಗಿದೆ. ಈ ತಿಂಗಳ 15ರಂದು ಮಂಗಳವಾರ ಮತ ಎಣಿಕೆ ನಡೆದು ಅಭ್ಯರ್ಥಿಗಳ ಚುನಾವಣಾ ಭವಿಷ್ಯ ಬಹಿರಂಗವಾಗಲಿದೆ. ತುಮಕೂರು ನಗರ ಕ್ಷೇತ್ರದಲ್ಲಿ 4,000ಕ್ಕೂ ಹೆಚ್ಚು ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಇದರಲ್ಲಿ ಶಾಸಕರ ಕುಮ್ಮಕ್ಕು ಇದೆ ಎಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಆಪಾದಿಸಿದರು. ತುಮಕೂರು ನಗರದಲ್ಲಿ 4,000ಕ್ಕೂ ಹೆಚ್ಚು ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದ್ದು ಇದಕ್ಕೆ ಶಾಸಕರೇ ಕಾರಣವೆಂದು ಮಾಜಿ ಸಂಸದ ಜಿಎಸ್ ಬಸವರಾಜು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಸವರಾಜ್ರವರು, ನಗರದಲ್ಲಿರುವ ಹಿಂದೂಗಳ ಸಾವಿರಾರು ಮತದಾರರ ಹೆಸರನ್ನು ಮತಪಾಟಿಯಿಂದ ತೆಗೆಯುವ ಮೂಲಕ ಮೋಸ ಮಾಡಲಾಗಿದೆ ಎಂದು ದೂರಿದರು. ಇದಕ್ಕೆ ಕಾರಣಕರ್ತರಾದ ಪಾಲಿಕೆ ಅಧಿಕಾರಿಗಳ ವಿರುದ್ದ ತನಿಖೆ ನಡೆಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಬಸವರಾಜ್ ಪತ್ರಕರ್ತರಿಗೆ ತಿಳಿಸಿದರು. ತುಮಕೂರಿನ ವಿಜಯನಗರ, ಮಾರುತಿನಗರ, ಜಯನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿರುವ ಬಹುತೇಕ ಹೆಸರುಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದೆ ಎಂದರು. ಈ ಚುನಾವಣೆಯಲ್ಲಿ ಹಿಂದೂ ಮತದಾರರ ಸಂಖ್ಯೆಯನ್ನು ಕಡಿಮೆ ಮಾಡಲು ಷಡ್ಯಂತ್ರ ರೂಪಿಸಲಾಗಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಬಸವರಾಜು ಉತ್ತರಿಸಿದರು.
ಇಟ್ಟಿರ್ಕೋಬೇಕು. ಹಿಂದೂ ಮತದಾರನ ಆದಷ್ಟು ಕೂಡ ಕಡಿಮೆ ಮಾಡತಕ್ಕಂತ ರೀತಿಯಲ್ಲಿ ಮಾಡಿ ತಾನು ತನ್ನದೇ ಆಗಿರ್ತಕ್ಕಂತ ರೀತಿಯಲ್ಲಿ ಯಾವ್ಯಾವುದೋ ಊರಿಂದ ಬಂದು 64,000 ಮಂದಿ ಅವರ ಜಾತಿಯವರನ್ನು ಸೇರಿಸಿಕೊಂಡು ಹೊರಟಿರ್ತಕ್ಕಂತ ಅದರಲ್ಲಿ ಮುಖಾಂತರವಾಗಿ ಅವರು ಗೇನ್ ಆಗಬೇಕು ಅಂತಕ್ಕಂತ ಅದಕ್ಕೆ ಇದೆಲ್ಲ ಇಲ್ಲಿಗಲ್ ಮಾಡ್ತಾ ಇದ್ದಾರೆ. ನಾವು ಖಂಡಿಸ್ತಾ ಇದ್ದೀವಿ. ಪತ್ರಿಕೆಯವರು ಕೂಡ ಇದ್ರ ಬಗ್ಗೆ ಕೂಲಂಕಷವಾಗಿ ವಿವೇಚನಾಪೂರ್ಣವಾಗಿರ್ತಕ್ಕಂಥ ತಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ತೋರಿಸ್ತೀರಾ ಅಂತ ಕೂಡ ನಾನು ಅದು ಭಾವಿಸಿ ಈ ಮುಖಾಂತರ ಮತದಾರರಿಗೆ ತಮ್ಮ ಏನು ಅನಿಸಿಕೆ ಇದೆ ಅದನ್ನ ಇವತ್ತು ತಿಳಿಸಲೇಬೇಕು. ನಾಳೆ ಅವರೆಲ್ಲ ಓದಿ ನೋಡಿ ಓದಿಕೊಂಡು ಹೋಗಿ ನಮಗೂ ಕೂಡ ಅಲ್ಲಿ ಬೂತಕ್ಕೆ ಹೋದ್ರೂ ಕೂಡ ಅಧಿಕಾರ ಇದೆ ವೋಟರ್ ಲಿಸ್ಟ್ ನಾನು BL2 ಮುಖಾಂತರವಾಗಿ ನಾವು ಕೂಡ ನಮ್ಮ ಕೊಪ್ಪಳ ನಾಗರಾಜ್, ವಕೀಲ ಜಗದೀಶ್, ಮಲ್ಲಿಕಾರ್ಜುನ್, ಮುಖಂಡರಾದ ಎಸ್ಟಿ ಕೃಷ್ಣಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿ ತಾಲೂಕಿನಲ್ಲಿ ಬಿರುಗಾಳಿ ಮಳೆಗೆ ಮನೆಯ ಶೀಟ್ಗಳು ಹಾರಿ ಹೋಗಿ ಅಪಾರ ನಷ್ಟ ಸಂಭವಿಸಿದೆ. ಮಧುಗಿರಿ ತಾಲೂಕು ಕಸಬಾ ಹೋಬಳಿಯ ಚಿನಕವಜ್ರ ಪಂಚಾಯಿತಿಯ ಹುಣಸೆಮರದಹಟ್ಟಿ ಗ್ರಾಮದಲ್ಲಿ ಕಳೆದ ರಾತ್ರಿ ಬಿರುಗಾಳಿ ಮಳೆಯ ಹಬ್ಬರಕ್ಕೆ ಮನೆಯ ಶೀಟ್ಗಳು ಹರಿಹೋಗಿವೆ. ಕೆಲವೆಡೆ ಬೆಳೆ ಹಾನಿ ಸಂಭವಿಸಿದೆ. ಗ್ರಾಮದ ಬಂಡಪ್ಪ ಎಂಬುವರ ಮನೆಯ ಶೀಟ್ಗಳು ಗಾಳಿಗೆ ಹರಿಹೋಗಿದ್ದು ಮಳೆಯಿಂದ ಮನೆಯಲ್ಲಿ ಇದ್ದ ದವಸ ಧಾನ್ಯ ಹಾಳಾಗಿದ್ದು ಸುಮಾರು 1.5 ಲಕ್ಷದಷ್ಟು ನಷ್ಟವಾಗಿದೆ. ಈ ಕುಟುಂಬಕ್ಕೆ ಇರಲು ಮನೆಯಿಲ್ಲ. ದವಸ ಧಾನ್ಯವೆಲ್ಲ ಹಾಳಾಗಿರುವುದರಿಂದ ಊಟಕ್ಕೂ ಪರದಾಡುವಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ನಷ್ಟ ಪರಿಗಣಿಸಿ ಪರಿಹಾರ ನೀಡಬೇಕು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಗೌಡ ಮುದ್ದಯ್ಯ ಒತ್ತಾಯಿಸಿದ್ದಾರೆ. ಈ ದಿನ ಸಾಯಂಕಾಲ ಸುಮಾರು 4-4.5 ಹಂಗೆ ಗಾಳಿ ಮಳೆ ಎದ್ಬಿಟ್ಟು ಈ ಗಾಳಿ ಮಳೆಗೆ ಈ ಮನೆ ಪೂರ್ತಿ ಬಿದ್ದೋಗಿ ಭಾರಿ ಅವ್ರಿಗೆ ನಷ್ಟ ಆಗೈತೆ. ಹಂಗಾಗಿ ದಯಮಾಡಿ ಸರ್ಕಾರದವ್ರು ಈ ಕಡೆ ಗಮನ ಹರಿಸ್ಬೇಕು. ಮತ್ತೆ ಒಂದು ಹಸಿನ ಕೊಂಬೇರೆ ಮುರಿದೋಗ್ಬಿಟ್ಟೈತೆ. ಆ ಬಡಪಾಯಿಗಳು ಈ ಸಾರಿ ಏನ್ಗೆ ಉಳುಮೆ ಮಾಡ್ಬೇಕಾದ್ರೆ ರೈತರಿಗೆ ಭಾರಿ ತೊಂದರೆ ಆಗೋದ್ರಿಂದ ಸರ್ಕಾರದವ್ರು ಈ ಕಡೆ ಗಮನ ಹರಿಸ್ಬೇಕು. ದವಸ ಧಾನ್ಯ ಎಲ್ಲ ನೆಂದೋಗೈತೆ. ಅವ್ರಿಗೆ ಆದಷ್ಟು ಸರ್ಕಾರದ ವತಿಯಿಂದ ಶೀಘ್ರವಾಗಿ ಅವ್ರಿಗೆ ಪರಿಹಾರ ಒದಗಿಸಿ ದಯಮಾಡಿ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಈರಕ್ಕೆ ಒಂದು ಸೂರು ನಿರ್ಮಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂತಾ ಇದ್ದೀನಿ. ಅಷ್ಟೇ ಅಲ್ಲದೆ ಗಂಜನಗುಂಟೆ ಗ್ರಾಮ ಪಂಚಾಯಿತಿ ಬಳಿ ನಿಲ್ಲಿಸಿದ ಸಾದಿಕ್ ಎಂಬುವವರ ಬುಲಿರೋ ವಾಹನದ ಮೇಲೆ ಮರ ಬಿದ್ದಿದೆ. ಆದರೆ ಯಾವುದೇ ಪ್ರಾಣಾಪಾಯವಾಗಿಲ್ಲ. ಇನ್ನು ತಾಲೂಕಿನ ಹಲವೆಡೆ ಬಾಳೆ ಮಾವಿನ ಗಿಡಗಳು ಬಿರುಗಾಳಿಗೆ ನೆಲಕಚ್ಚಿ ಅಪಾರ ನಷ್ಟ ಉಂಟಾಗಿದೆ. ಚುನಾವಣಾ ಕಾರ್ಯಕ್ಕೆ ನಿಯೋಜನೆಗೊಂಡ ಸಿಬ್ಬಂದಿ ಮತಯಂತ್ರಗಳೊಂದಿಗೆ ಮತಕೇಂದ್ರಗಳಿಗೆ ತೆರಳಿದರು. ವಿಧಾನಸಭಾ ಚುನಾವಣೆ ಮತದಾನ ಶನಿವಾರ ನಡೆಯಲಿದ್ದು ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಸಿದ್ದತೆ ಮಾಡಿಕೊಂಡಿದೆ. ಸಿಬ್ಬಂದಿ ನಿಯೋಜನೆ, ಸಾರಿಗೆ ವ್ಯವಸ್ಥೆ, ಮತಕೇಂದ್ರಗಳಿಗೆ ಮತಯಂತ್ರಗಳನ್ನು ಕೊಂಡೊಯ್ಯುವುದು ಸೇರಿದಂತೆ ಸಕಲ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ತುಮಕೂರು ನಗರ ಮತ್ತು ಗ್ರಾಮಾಂತರ ಕ್ಷೇತ್ರದ ಮಾಸ್ಟರಿಂಗ್ ಮತ್ತು ಡಿಮಾಸ್ಟರಿಂಗ್ ಕೇಂದ್ರಗಳಾದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಹಾಗೂ ಸರ್ವೋದಯದ ಹೈಸ್ಕೂಲ್ನಿಂದ ಮತಕೇಂದ್ರಗಳಿಗೆ ಮತಯಂತ್ರಗಳನ್ನು ರವಾನಿಸಲಾಯಿತು. ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿದ್ದ ಸಾವಿರಾರು ಸಿಬ್ಬಂದಿ ಎಲೆಕ್ಟ್ರಾನಿಕ್ ಮತಯಂತ್ರ ಹಾಗೂ ವಿವಿಪ್ಯಾಟ್ ಯಂತ್ರವನ್ನು ಪೊಲೀಸ್ ಭದ್ರತೆಯಲ್ಲಿ ತೆಗೆದುಕೊಂಡು ಹೋದರು. ತುಮಕೂರು ಗ್ರಾಮಾಂತರ ಕ್ಷೇತ್ರ ಸೂಕ್ಷ್ಮ ಎಂದು ಗುರುತಿಸಿರುವ ಕಾರಣ ಅಲ್ಲಿಗೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಮತದಾನ ಶಾಂತಿಯುತವಾಗಿ ನಡೆಯಲು ಪ್ರತಿ ಮತಗಟ್ಟೆಗೆ ತಲಾ 5 ಮಂದಿಯಂತೆ ಸುಮಾರು 14,000 ಹೆಚ್ಚು ಸಿಬ್ಬಂದಿ ನಿಯೋಜಿಸಲಾಗಿದೆ. ಚುನಾವಣಾ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಬಿಗಿ ಬಂದೋಬಸ್ತ್ಗಾಗಿ 11 ಡಿಎಸ್ಪಿ, 30 ಪೊಲೀಸ್ ಇನ್ಸ್ಪೆಕ್ಟರ್, 46 ಪೊಲೀಸ್ ಸಬ್ಇನ್ಸ್ಪೆಕ್ಟರ್, 213 ಅಸಿಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್, 566 ಹೆಡ್ ಕಾನ್ಸ್ಟೇಬಲ್, 1844 ಪೊಲೀಸ್ ಕಾನ್ಸ್ಟೇಬಲ್, 978 ಹೋಂಗಾರ್ಡ್ಸ್ ಸಿಬ್ಬಂದಿ ಹಾಗೂ 27 ಸಿಎಪಿಎಫ್, 11 ಕೆಎಸ್ಆರ್ಪಿ, 11 ಡಿಎಆರ್ ತುಕಡಿ ನಿಯೋಜಿಸಲಾಗಿದೆ. ಚುನಾವಣೆ ಸಂಬಂಧಿಸಿದಂತೆ ಮತಗಟ್ಟೆಗೆ ಸಿಬ್ಬಂದಿ ಕರೆದೊಯ್ಯಲು ಜಿಲ್ಲೆಯ ಎಲ್ಲಾ 11 ವಿಧಾನಸಭಾ ಕ್ಷೇತ್ರಗಳಿಗೆ 433 ಬಸ್, 120 ಮಿನಿ ಬಸ್, 68 ಜೀಪ್, ಬುಲೆರೋ, ತವೇರಾ ವಾಹನಗಳ ವ್ಯವಸ್ಥೆ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಡಿವೈಎಸ್ಪಿ ಬಾಳೆಗೌಡರ ಮೃತದೇಹ ತುಮಕೂರಿಗೆ ಆಗಮಿಸಿತ್ತು. ಪೊಲೀಸ್ ಸಿಬ್ಬಂದಿ ಶ್ರದ್ದಾಂಜಲಿ ಸಲ್ಲಿಸಿದರು. ದಕ್ಷ ಹಾಗೂ ದಿಟ್ಟ ಪೊಲೀಸ್ ಅಧಿಕಾರಿ ಎಂದೇ ಹೆಸರಾಗಿದ್ದ
ಸಿಐಟಿ ವಿಭಾಗದ ಡಿವೈಎಸ್ಪಿ ಬಾಳೆಗೌಡರು ಬುಧವಾರ ತಡರಾತ್ರಿ ಬಾಗಲಕೋಟೆ ರಸ್ತೆ ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದರು. ಇವರ ಮೃತದೇಹವನ್ನು ಗುರುವಾರ ರಾತ್ರಿ ತುಮಕೂರಿಗೆ ತರಲಾಯಿತು. ನಗರದ ಡಿಆರ್ ಪೊಲೀಸ್ ಮೈದಾನದಲ್ಲಿ ಬಾಳೆಗೌಡರ ಮೃತದೇಹ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಎಸ್ಪಿ ಡಾ ದಿವ್ಯಾ ಗೋಪಿನಾಥ್, ಎಎಸ್ಪಿ ಶೋಭರಾಣಿ ಹಾಗೂ ಇಡೀ ಪೊಲೀಸ್ ಸಿಬ್ಬಂದಿ ಅಂತಿಮ ದರ್ಶನ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಇನ್ನು ಬಾಳೆಗೌಡರೊಂದಿಗೆ ಕೆಲಸ ಮಾಡಿ ಒಡನಾಡಿಗಳಾಗಿದ್ದ ಅಧಿಕಾರಿಗಳು ಮತ್ತು ಸ್ನೇಹಿತರು ಕಂಬನಿ ಮಿಡಿದರು. ದಕ್ಷ ಅಧಿಕಾರಿಯ ಸಾವು ಇದೆಂತ ಘೋರ ಎಂದು ಭಾವುಕರಾದರು. ಮಾಜಿ ಸಚಿವ ಸೊಗಡು ಶಿವಣ್ಣ ಸೇರಿದಂತೆ ಹಲವು ನಾಯಕರು ಮೃತರ ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದರು. ಮೃತರ ಕುಟುಂಬಕ್ಕೆ ನೋವು ಭರಿಸುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಇನ್ನು ಮೃತರ ಪತ್ನಿ ಮಕ್ಕಳು ಸಂಬಂಧಿಕರ ಗೂಡು ಮಾತ್ರ ಹೇಳತಿರದಾಗಿತ್ತು. ಅಂತಿಮವಾಗಿ ಮೃತರ ಹುಟ್ಟೂರು ಕನಕಪುರ ತಾಲೂಕು ಕಟ್ಟಿಗೆ ಹಳ್ಳಿಯಲ್ಲಿ ಸಕಲ ವಿಧಿವಿಧಾನ ನೆರವೇರಿಸಲಾಯಿತು. ತುಮಕೂರಿನ ಅಮಾನಿಕೆರೆಯಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಆಕಾಶ ದೀಪೋತ್ಸವ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಮತದಾನ ಪ್ರತಿಯೊಬ್ಬರಿಗೂ ಸಿಕ್ಕಿರುವ ಸರ್ವಶ್ರೇಷ್ಠ ಹಕ್ಕು. ಈ ಹಕ್ಕಿನಿಂದ ಯಾರೂ ವಂಚಿತರಾಗಬಾರದು. ಈ ನಿಟ್ಟನಲ್ಲಿ ತುಮಕೂರು ಅಮಾನಿಕೆರೆಯಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಆಕಾಶ ದೀಪೋತ್ಸವ ಕಾರ್ಯಕ್ರಮ ನಡೆಯಿತು. ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ದೀಪಗಳನ್ನು ಆಕಾಶಕ್ಕೆ ಹಾರಿಬಿಡುವ ಮೂಲಕ ಕಡ್ಡಾಯವಾಗಿ ಮತದಾನ ಮಾಡಿ ಎಂದು ಸಾರಲಾಯಿತು. ಸಾರ್ವಜನಿಕರು ಬಹಳ ಉತ್ಸಾಹದಿಂದ ದೀಪಗಳನ್ನು ಹಾರಿಬಿಟ್ಟರು. ಆ ಮೂಲಕ ಬಾನಂಗಳದಲ್ಲಿ ದೀಪಗಳ ಚಿತ್ತಾರ ಮೂಡಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್ ಮಾತನಾಡಿ, ಮತದಾನದ ಬಗ್ಗೆ ನಾವು ಹಲವು ಕಾರ್ಯಕ್ರಮ ಆಯೋಜಿಸಿ ಅರಿವು ಮೂಡಿಸಿದ್ದೇವೆ. ಅದೇ ರೀತಿ ಈಗ ಆಕಾಶ ದೀಪೋತ್ಸವ ಕಾರ್ಯಕ್ರಮದ ಮೂಲಕ ಮತದಾನ ಮಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಸಾರ್ವಜನಿಕರು ತಪ್ಪದೇ ತಮ್ಮ ಹಕ್ಕು ಚಲಾಯಿಸಬೇಕು ಎಂದರು. ಮೇ 12ರ ಚುನಾವಣೆಗೆ ಈಗಾಗಲೇ ಸಕಲ ರೀತಿಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ನೌಕರರಿಗೆ ಚುನಾವಣೆ ದಿನ ರಜೆ ನೀಡುವಂತೆ ಕಾರ್ಖಾನೆ ಉದ್ದಿಮೆಗಳ ಮಾಲೀಕರಿಗೆ ತಿಳಿಸಲಾಗಿದೆ. ವಿಕಲಚೇತನರಿಗೆ ಓಟ್ ಹಾಕಲು ವೀಲ್ಚೇರ್ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ 25 ಪಿಂಕ್ ಮತಕೇಂದ್ರಗಳನ್ನು ತೆರೆಯಲಾಗಿದೆ. ಒಟ್ಟಾರೆ ಮತದಾನ ಸುಸೂತ್ರವಾಗಿ ನಡೆಯಲು ಸಕಲ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಎಂದರು. ಆಡಳಿತದಿಂದ ಮತ್ತು ಸ್ವೀಪ್ ಸಮಿತಿಯಿಂದ ಸಾಕಷ್ಟು ಪ್ರೋಗ್ರಾಮ್ಸ್ ವೋಟರ್ಸ್ಗೆ ಅರಿವು ಮೂಡಿಸಲಿಕ್ಕೆ ಇಲ್ಲಿ ನಡೆಯಲಾಗಿದೆ. ಸೊ ಇವತ್ತು 2-4 ಸ್ಟೇಜ್ ಆಗಿ ಸ್ವೀಪ್ ಕಾರ್ಯಕ್ರಮ ನಡೆದಿದ್ದು, ಅದು ಫಸ್ಟ್ ಸ್ಟೇಜಲ್ಲಿ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ರೋಲ್ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡೋದಕ್ಕೆ ಸಾಕಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದರು. ಅದಾದ್ಮೇಲೆ ಸೆಕೆಂಡ್ ಫೇಸಲ್ಲಿ ನಾವು ವೋಟರ್ಸ್ಗೆ ಅವೇರ್ನೆಸ್ ಕೊಡೋದಕ್ಕೆ ಪ್ರೋಗ್ರಾಮ್ಸ್ ಮಾಡಿದ್ದು. ಸೊ ಇವತ್ತು ಆ ಲಾಸ್ಟ್ ನಾಳಿತು ತಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ May 12th ವೋಟರ್ಸ್ ಡೇ ಇದೆ. ಸೊ ಇದೊಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಲೈಟ್ ದ ಸ್ಕೈ, ಲೈಟ್ ದ ತುಮಕೂರು ಸ್ಕೈ ಎಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದು, ಸ್ಕೈ ಲ್ಯಾಂಟರ್ನ್ಸ್ ಇಟ್ಕೊಂಡು. ಸೊ ಅದು ಬಹಳ ಚೆನ್ನಾಗಿ ಆಗಿದ್ದು, ಒಳ್ಳೆ ಪಬ್ಲಿಕ್ ರೆಸ್ಪಾನ್ಸ್ ಸಿಕ್ಕಿದ್ದು. ಇನ್ನು ಮುಂದೆ ನಾವು ಪೋಲಿಂಗ್ ಡೇಯಲ್ಲಿ ಬಹಳ ಸ್ಪೆಷಲ್ ಆಗಿ ಅಂಗವಿಕಲಚೇತನರಿಗೆ ಎಲ್ಲ ಪ್ರತಿಯೊಂದು ಅಂಗವಿಕಲಚೇತನರಿಗೆ ವೀಲ್ ಚೇರ್ ವ್ಯವಸ್ಥೆ ಮಾಡಿದ್ದು ಮತ್ತು ಜಿಲ್ಲಾ ಆಡಳಿತದಿಂದ ಎಲ್ಲ ಇಂಡಸ್ಟ್ರೀಸ್ ಮತ್ತು ಕಮರ್ಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದು ಪೇಯ್ಡ್ ಹಾಲಿಡೇ ಕೊಡೋದಕ್ಕೆ. ಮತ್ತು ಜಿಲ್ಲೆಯಲ್ಲಿ 25 ಪಿಂಗ್ ಪೋಲಿಂಗ್ ಸ್ಟೇಷನ್ಸ್ ಇದೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ಈಗ ಮೇನ್ ಆಗಿ ಅರ್ಬನ್ ಜಾಗದಲ್ಲಿ ವೋಟರ್ ಟರ್ನ್ಔಟ್ ಕಡಿಮೆ ಆಗಿದ್ದು, ಅದಕ್ಕೆ ಅರ್ಬನ್ ವೋಟರ್ಸ್ಗೆ ಸ್ವಲ್ಪ ಅರಿವು ಮೂಡಿಸೋದಕ್ಕೆ ಇವತ್ತು ಕಾರ್ಯಕ್ರಮ ಅರೇಂಜ್ ಆಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಡಾ ವಿಶಾಲ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಿದರು. ಮತಗಟ್ಟೆಯಲ್ಲಿ ವಾಮಾಚಾರ ನಡೆಸುತ್ತಿದ್ದ ವ್ಯಕ್ತಿಯನ್ನು ಗುಬ್ಬಿ ತಾಲೂಕು ನಲ್ಲೂರು ಗ್ರಾಮಸ್ಥರು ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಮತಗಟ್ಟೆ ಬಳಿ ವಾಮಾಚಾರ ಮಾಡುತ್ತಿದ್ದ ಎನ್ನಲಾದ ವ್ಯಕ್ತಿಯೊಬ್ಬನನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಘಟನೆ ಗುಬ್ಬಿ ತಾಲೂಕು ನಲ್ಲೂರಿನಲ್ಲಿ ನಡೆದಿದೆ.
ಶಂಕಿತ ವ್ಯಕ್ತಿ ತನ್ನ ಹೆಸರು ಶಿವಮೂರ್ತಿ, ತಾನು ನಿಟ್ಟೂರು ಪಕ್ಕದ ಗ್ರಾಮದವನು ಎಂದು ಹೇಳಿಕೊಂಡಿದ್ದಾನೆ. ಯಾವುದೇ ಪಕ್ಷದವರು ತನಗೆ ಹಣ ನೀಡಿಲ್ಲ, ಮತಗಟ್ಟೆಗಳಲ್ಲಿ ವಾಮಾಚಾರ ಮಾಡಲು ಹೇಳಿದರು ಎಂದು ಹೇಳಿದ ಎನ್ನಲಾಗಿದೆ. ಗ್ರಾಮದ ಮತಗಟ್ಟೆಯ ಶಾಲೆ ಬಳಿ ಯಂತ್ರ ಮಂತ್ರಿಸಿದ ನಿಂಬೆಹಣ್ಣು ಅಕ್ಕಿಕಾಳು ಎಸೆದಿದ್ದೇನೆ, ವಾಮಾಚಾರ ಮಾಡಿದ್ದೇನೆ, ಪಕ್ಷವೊಂದಕ್ಕೆ ಹೆಚ್ಚಿನ ಮತ ಬೀಳುತ್ತವೆ, ಹಾಗಾಗಿ ಹೀಗೆ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾನೆ. ಮಲಮಾಚನ ಕುಂಟೆ ಗ್ರಾಮದ ಮತಗಟ್ಟೆಯಲ್ಲೂ ಹೀಗೆ ಮಾಡಿ ಬಂದಿದ್ದ ಎಂದು ಗ್ರಾಮಸ್ಥರು ಹೇಳಿದ್ರು. ಆಮೇಲೆ ಹಸಿರುಗಾಯಿ ಅಷ್ಟ ಆಮೇಲೆ ನಾವು ನೋಡ್ತಿದ್ದ ಕಂಡು ಸ್ವಲ್ಪ ಜೋರಾಗಿ ನಾವು ಮುಂದೆ ಹೋದಾಗ ನೋಡ್ದೆ, ತಕ್ಷಣ ಎಲ್ಲರೂ ಜೊತೆಯಾಗಿ ಇಟ್ಕೊಂಡು ಇನ್ನಿಬ್ರು ಕಾರ್ನಾಗಿದ್ದವರು ತಪ್ಪಿಸಿಕೊಂಡ್ರು. ಶಿವಸ್ವಾಮಿಯನ್ನ ಹಿಡಿದು ತಳಿಸಿದ ಗ್ರಾಮಸ್ಥರು ಚೇಳೂರು ಠಾಣೆ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಬೆಳಗಿನ ಉಪಹಾರ ವ್ಯವಸ್ಥೆ ಇಲ್ಲದಕ್ಕೆ ಕೊರಟಗೆರೆಯಲ್ಲಿ ಚುನಾವಣಾ ಸಿಬ್ಬಂದಿ ಪ್ರತಿಭಟನೆ ನಡೆಸಿದರು. ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಲಿಲ್ಲ ಎಂದು ಆಪಾದಿಸಿ ಕೊರಟಗೆರೆಯಲ್ಲಿ ಚುನಾವಣಾ ಸಿಬ್ಬಂದಿ ಖಾಲಿ ಪ್ಲೇಟ್ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಚುನಾವಣಾಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಕೊರಟಗೆರೆಯಿಂದ ವಿವಿಧ ಊರುಗಳಿಗೆ ಚುನಾವಣಾ ಕಾರ್ಯಕ್ಕೆ ಸಿಬ್ಬಂದಿ ತೆರಳಬೇಕಾಗಿತ್ತು. ಎಲ್ಲರಿಗೂ ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು, ಆದರೆ ಕೊನೆಗೆ ಬಂದವರಿಗೆ ತಿಂಡಿ ಖಾಲಿಯಾಗಿತ್ತು. ಇದರಿಂದ ಅಸಮಾಧಾನಗೊಂಡ ಸಿಬ್ಬಂದಿ ಖಾಲಿ ಪ್ಲೇಟ್ ಪ್ರದರ್ಶಿಸಿ ಪ್ರತಿಭಟಿಸಿದರು. ನಂತರ ಅಧಿಕಾರಿಗಳು ಆಗಮಿಸಿ ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆಯನ್ನು ಬಗೆಹರಿಸಿದರು. ಮಧುಗಿರಿಯಿಂದ ವಿವಿಧ ಮತಗಟ್ಟೆಗಳಿಗೆ ಚುನಾವಣಾ ಸಿಬ್ಬಂದಿ ತೆರಳಿ ಕರ್ತವ್ಯ ವಹಿಸಿಕೊಂಡರು. ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಗಳಿಗೆ ಚುನಾವಣಾ ಸಿಬ್ಬಂದಿಯು ಮಳೆಯನ್ನ ಲೆಕ್ಕಿಸದೆ ತೆರಳಿದ್ರು. ಚುನಾವಣೆಗಾಗಿ ನಿಯೋಜನೆಗೊಂಡಿರುವ ಸಿಬ್ಬಂದಿಯು ಪೊಲೀಸರ ಸಹಕಾರದೊಂದಿಗೆ ಇವಿಎಂ ಯಂತ್ರ ಮತ್ತು ವಿವಿಪ್ಯಾಟ್ಗಳನ್ನು ತೆಗೆದುಕೊಂಡು ತಮಗೆ ನಿಯೋಜಿಸಲಾಗಿದ್ದ ಬಸ್ಗಳಲ್ಲಿ ಮತಗಟ್ಟೆಗಳಿಗೆ ತೆರಳಿದ್ರು. ಮಧುಗಿರಿಯ ಪಶ್ಚಿಮ ಬಡಾವಣೆಯ ಶಾಲೆಯನ್ನ ಪಿಂಕ್ ಮತಗಟ್ಟೆ ಎಂದು ಗುರುತಿಸಲಾಗಿದ್ದು ಮತಗಟ್ಟೆ 161 ಮತ್ತು 162ನ ತಾಲೂಕಿನಲ್ಲಿಯೇ ಪಿಂಕ್ ಮತಗಟ್ಟೆ ಎಂದು ಗುರುತಿಸಿ ಆ ಮತಗಟ್ಟೆಯಲ್ಲಿ ಎಲ್ಲ ಸಿಬ್ಬಂದಿ ವರ್ಗವು ಮಹಿಳೆಯರೇ ಆಗಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಪಾಟಣ ಸೇರಿದಂತೆ ತಾಲೂಕಿನಲ್ಲಿ ಬಿಗಿ ಪೊಲೀಸ್ ಪಹರೆಯನ್ನ ನಿಯೋಜಿಸಲಾಗಿದೆ. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ್ ವಾರ್ತೆಗಳು.